ಆತ್ಮೀಯ ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆಚರಣೆ ಮಾಡತಕ್ಕಂತಹ ಹಬ್ಬಗಳಲ್ಲಿ ಒಂದು ಹಬ್ಬ ಆ ಹಬ್ಬ ಹೇಗೆ ನಾವು ಆಚರಣೆ ಮಾಡ್ತೀವಿ ಅನ್ನೋದರ ಬಗ್ಗೆ ಮತ್ತು ಆ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ನಾವು ಹೇಗೆ ಇರುತ್ತೇವೆ ಮತ್ತು ಹೇಗೆ ನಾವು ಸಂತೋಷ ಪಡುತ್ತೇವೆ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ ಮಕ್ಕಳೇ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಹಿಂದೂ ಧಾರ್ಮಿಕ ವಿಧಾನದಲ್ಲಿ ಹಲವಾರು ಹಬ್ಬಗಳನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಆದರೆ ಪ್ರತಿ ತಿಂಗಳು ಬರ್ತಕ್ಕಂತಹ ಮಾಸಗಳಲ್ಲಿ ಅಂದ್ರೆ ಮಾಸ ಅಂದ್ರೆ ನಾವು ತಿಂಗಳು ಅಂತ ಕರಿತೇವೆ ಆ ಮಾಸಗಳಲ್ಲಿ ವಿಶಿಷ್ಟವಾದಂತಹ ಒಂದೊಂದು ಮಾಸದಲ್ಲಿ ಹಬ್ಬಗಳನ್ನು ನಾವು ಆಚರಣೆಯನ್ನು ಮಾಡ್ತೇ ಮಾಡ್ತೇವೆ ಹಲವಾರು ಹಬ್ಬಗಳು ನಾವು ನಮ್ಮ ಹಿಂದೂ ಪಂಚಾಂಗದ ಮೂಲಕ ನಮ್ಮ ಹೊಸ ವರ್ಷ ಆರಂಭ ಆಗುವುದೇ ಯುಗಾದಿ ಹಬ್ಬದ ಮೂಲಕ ಆ ಯುಗಾದಿ ಹಬ್ಬದ ಮೂಲಕ ನಮ್ಮ ಹಬ್ಬಗಳ ಆರಂಭ ಆದರೆ ಹಾಗೆ ಮುಂದುವರಿದು ಹಲವಾರು ಹಬ್ಬಗಳು ಬರ್ತವೆ ನಂತರದಲ್ಲಿ ಆ ಬಸವ ಜಯಂತಿ ಅಂತ ಬರುತ್ತೆ ಅಲ್ವಾ ಆ ನಾಗರಪಂಚಮ ಹಬ್ಬ ಬರುತ್ತೆ ಗಣೇಶ ಹಬ್ಬ ಬರುತ್ತೆ ದಸರಾ ಹಬ್ಬ ಬರುತ್ತೆ ದೀಪಾವಳಿ ಆ ಸಂಕ್ರಾಂತಿ ಹೋಳಿ ಹಬ್ಬ ಹೀಗೆ ಹಲವಾರು ಹಬ್ಬಗಳು ಇದರ ಜೊತೆಗೇನೆ ಕೃಷ್ಣ ಜನ್ಮಾಷ್ಟಮಿ ತುಳಸಿ ಮದುವೆ ಈ ತರದ ಹಲವಾರು ಹಬ್ಬಗಳನ್ನು ನಾವು ಮನೆಯಲ್ಲಿ ಆಚರಣೆ ಮಾಡ್ತೇವೆ ಮನೆಯವರ ಜೊತೆ ಸೇರಿಕೊಂಡು ನಾವು ಆಚರಣೆ ಮಾಡ್ತೇವೆ ಹಾಗೆ ಊರಿನವರು ಸೇರಿಕೊಂಡು ಜಾತ್ರೆಗಳು ಉತ್ಸವಗಳು ಈ ತರದ ಸಮಾರಂಭಗಳನ್ನ ನಾವು ಊರಿನ ಜನ ಸೇರಿಕೊಂಡು ಮಾಡ್ತೇವೆ ಹೀಗೆ ಧಾರ್ಮಿಕವಾಗಿ ನಾವು ಹಲವಾರು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೇವೆ ಕೇವಲ ಹಿಂದೂಗಳಷ್ಟೇ ಅಲ್ಲ ಅನ್ಯ ಧಾರ್ಮಿಕವಾಗಿರ್ತಕ್ಕಂತಹ ಕ್ರಿಶ್ಚಿಯನ್ಸ್ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಜೈನರಾಗಿರ್ಬೋದು ಬೌದ್ಧರಾಗಿರ್ಬೋದು ಸಹಿತ ಅವರು ಸಹಿತ ತಮ್ಮ ಧಾರ್ಮಿಕ ವಿಧಾನಗಳ ಮೂಲಕ ಅವರವರ ಹಬ್ಬಗಳನ್ನು ಅವರ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಹಾಗೆ ನಾವು ಸಹಿತ ಹಿಂದೂಗಳು ಏನ್ ಮಾಡ್ತವೆ ವಿಶಿಷ್ಟ ರೀತಿಯಲ್ಲಿ ನಾವು ನಮ್ಮದೇ ಆದ ಸಂಪ್ರದಾಯಗಳ ಮೂಲಕ ನಾವು ಆಚರಣೆಯನ್ನ ಮಾಡ್ತೇವೆ ಪ್ರತಿ ಹಬ್ಬ ಆಚರಣೆಯು ಸಹಿತ ಭಿನ್ನ ಭಿನ್ನ ರೀತಿಯಲ್ಲಿ ಇರುತ್ತೆ ಮಕ್ಕಳೇ ನೀವು ನೋಡಿರ್ಬೋದು ಮನೆಯಲ್ಲಿ ನಾವು ಒಂದು ಹಬ್ಬವನ್ನು ಆಚರಣೆ ಮಾಡಿದ ಹಾಗೆ ಇನ್ನೊಂದು ಹಬ್ಬವನ್ನು ಆಚರಣೆ ಮಾಡುವುದಿಲ್ಲ ಸಂಕ್ರಾಂತಿನ ಒಂಥರ ಆಚರಣೆ ಮಾಡ್ತೇವೆ ಶಿವರಾತ್ರಿ ಹಬ್ಬನ ಒಂಥರ ಆಚರಣೆ ಮಾಡ್ತೇವೆ ನಾಗರ ಪಂಚಮಿ ಹಬ್ಬವನ್ನು ಒಂದು ರೀತಿಯ ವಿಭಿನ್ನವಾಗಿ ಆಚರಣೆ ಮಾಡ್ತೇವೆ ಗಣೇಶ ಹಬ್ಬ ಆಗಿರ್ಬೋದು ದಸರಾ ಆಗಿರ್ಬೋದು ದೀಪಾವಳಿ ಹಬ್ಬ ಆಗಿರ್ಬೋದು ಯುಗಾದಿ ಹಬ್ಬ ಆಗಿರ್ಬೋದು ಯಾವುದೇ ಹಬ್ಬವನ್ನು ನಾವು ಆಚರಣೆ ಮಾಡಿದ್ರೂ ಸಹಿತ ಒಂದು ಹಬ್ಬಕ್ಕೆ ಮತ್ತೊಂದು ಹಬ್ಬಕ್ಕೆ ಭಿನ್ನತೆಯನ್ನು ನಾವು ಕಾಣ್ತೇವೆ ಒಂದೇ ರೀತಿ ಆಚರಣೆ ಮಾಡಲ್ಲ ನಾವು ಮಾಡ್ತಕ್ಕಂತಹ ಪೂಜಾ ವಿಧಾನಗಳಾಗಿರ್ಬೋದು ಆರಾಧ್ಯ ದೈವರಾಗಿರ್ಬೋದು ನಾವು ಮಾಡ್ತಕ್ಕಂತಹ ಅಡಿಗೆ ಉಪಚಾರಗಳಾಗಿರ್ಬೋದು ಎಲ್ಲವೂ ಸಹಿತ ಭಿನ್ನತೆಯನ್ನು ಕೊಡಿರ್ತಕ್ಕಂತಹ ಒಂದು ವಿಶಿಷ್ಟತೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದೊಂದು ಹಬ್ಬದಲ್ಲೂ ಒಂದೊಂದು ರೀತಿಯ ವಿಶೇಷ ದೀಪಾವಳಿಯಲ್ಲಿ ದೀಪ ಹಚ್ಚೋದೇ ಒಂದು ಸಡಗರ ಸಂಭ್ರಮ ಗಣೇಶ ಹಬ್ಬದಲ್ಲಿ ಗಣೇಶನ ಮೂರ್ತಿಯನ್ನು ಇಟ್ಟು ಅದನ್ನ ಪೂಜೆ ಮಾಡೋದೇ ಒಂದು ಸಂಪ್ರದಾಯ ಅದೊಂದು ವಿಶಿಷ್ಟತೆ ನಾಗರ ಪಂಚಮಿಯಲ್ಲಿ ನಾಗಪ್ಪನ ಹಾಲೆಯಲ್ಲದೆ ಒಂದು ಸಂಪ್ರದಾಯ ಜೋಕಾಲಿ ಆಡೋದೇ ಒಂದು ಸಂಪ್ರದಾಯ ಒಂದು ವಿಧ ವಿಭಿನ್ನತೆ ಇರುತ್ತೆ ಉಂಡಿನ ಶಿಲ್ಪ ಉಂಡಿಯನ್ನ ಲಾಡನ ತಿನ್ನೋದು ಆಗಿರುತ್ತೆ ದಸರಾದಲ್ಲಿ ಒಂಬತ್ತು ದೇವತೆಗಳ ಆರಾಧನೆ ಇರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ಪವಿತ್ರವಾದಂತಹ ನದಿಗಳಲ್ಲಿ ಸ್ನಾನ ಮಾಡಿ ಗದ್ದೆ ಅಥವಾ ತೋಟಗಳಲ್ಲಿ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಊಟ ಮಾಡ್ತಕ್ಕಂಥದ್ದು ಹೀಗೆ ಪ್ರತಿಯೊಂದು ಹಬ್ಬದಲ್ಲೂ ಸಹಿತ ನಾವೇನ್ ಮಾಡ್ತೇವೆ ವಿಶೇಷತೆಯನ್ನ ಅದು ಸುಮ್ಮನೆ ಅಲ್ಲ ಅದಕ್ಕೊಂದು ಯಾವುದೇ ರೀತಿಯ ಹಿನ್ನೆಲೆಯನ್ನ ಇಟ್ಕೊಂಡು ನಮ್ಮ ಪೌರಾಣಿಕ ಆಗಿರ್ಬೋದು ಮತ್ತೆ ಬೇರೆ ಒಂದು ಸಂಪ್ರದಾಯದ ಹಿನ್ನೆಲೆ ಇಟ್ಕೊಂಡು ನಾವೇನ್ ಮಾಡ್ತೇವೆ ಅಂದ್ರೆ ಈ ಹಬ್ಬಗಳ ಆಚರಣೆಯನ್ನು ನಾವು ಮಾಡ್ತೇವೆ ಅಷ್ಟೇ ಅಲ್ಲ ಮಕ್ಕಳೇ ಈ ಒಂದು ಪದ್ಯದಲ್ಲಿ ಈ ಒಂದು ತರಗತಿಯ ಪದ್ಯದಲ್ಲಿ ಒಂದು ಹಬ್ಬವನ್ನು ನಾವು ಎಷ್ಟು
ಸಡಗರದಿಂದ ಆಚರಣೆ ಮಾಡ್ತೀವಿ ಅನ್ನೋದನ್ನ ಅದರಲ್ಲೂ ಸಹಿತ ಈ ಹೆಣ್ಣು ಮಕ್ಕಳು ಹೇಗೆ ಆ ಹಬ್ಬಗಳನ್ನ ವಿಶಿಷ್ಟವಾಗಿ ಹೊಸತನ ರೀತಿಯಲ್ಲಿ ಎಷ್ಟು ಸಡಗರದಲ್ಲಿ ಅವರು ಆಚರಣೆ ಮಾಡ್ತಾರೆ, ಅದರಲ್ಲಿ ಹೇಗೆ ಅವರು ಭಾಗವಹಿಸ್ತಾರೆ ಅನ್ನೋದನ್ನ ನಾವು ಇಲ್ಲಿ ಅವಲೋಕನ ಮಾಡ್ತೇವೆ. ವಿದ್ಯಾರ್ಥಿಗಳೇ ನೋಡಿ, ನೀವು ಆಚರಣೆ ಮಾಡ್ತಕ್ಕಂತ ಹಬ್ಬದೊಂದಿಗೆ ಹೋಲಿಕೆಯನ್ನು ಮಾಡಿ, ವ್ಯತ್ಯಾಸಗಳನ್ನು ಗಮನಿಸಿ. ಕೇವಲ ಹಬ್ಬವನ್ನು ಅಂತಂದ್ರೆ ಅವತ್ತು ಅಪ್ಪ ಅಮ್ಮ ಹೊಸ ಬಟ್ಟೆ ಕೊಡಿಸುತ್ತಾರೆ, ಅಮ್ಮ ಸಿಹಿ ಪದಾರ್ಥ ಮಾಡುತ್ತಾರೆ, ಪಟಾಕಿ ಹೊಡೆಯುವುದು, ದೀಪ ಹಚ್ಚುವುದು, ಈ ರೀತಿಯಲ್ಲ. ಪ್ರತಿಯೊಂದು ಹಬ್ಬಕ್ಕೂ ದಸರಾ ಮತ್ತು ದೀಪಾವಳಿಗಳಿಗೆ ಒಂದು ದಿನ ಅಂತ ಅಲ್ವಾ, ಈ ಹಬ್ಬಗಳ ನಡುವೆ ಏನ ವ್ಯತ್ಯಾಸ ಇದೆ, ಇದರಲ್ಲಿ ಹೋಲಿಕೆ ಏನಿದೆ? ಇಲ್ಲಿಂದ ನಮ್ಮಲ್ಲಿ ಏನ್ ಮಾಡ್ತೇವೆ, ಹಾಗೆ ಯುಗಾದಿ ದೀಪಾವಳಿ ಆಗಿರಬಹುದು, ಸಂಕ್ರಾಂತಿ ಶಿವರಾತ್ರಿ ಆಗಿರಬಹುದು, ಅಥವಾ ನಾಗರಪಂಚಮಿ ಗಣೇಶ ಹಬ್ಬ ಆಗಿರಬಹುದು, ಯಾವುದೇ ಎರಡು ಹಬ್ಬಗಳನ್ನ ನಾವು ತೆಗೆದುಕೊಂಡು ಏನ್ ಮಾಡಬೇಕಂದ್ರೆ ಅವುಗಳ ಮಧ್ಯದಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳೇನು, ಹೋಲಿಕೆಗಳೇನು, ಹೋಲಿಸಿ ನಾವು ತಿಳ್ಕೊಂಡು ನಮ್ಮ ಗೆಳೆಯರ ಜೊತೆಗೆ ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿ ಜೊತೆಗೆ, ಅತ್ತ ತಮ್ಮಂದಿರ ಜೊತೆಗೆ, ಅಣ್ಣ ತಂಗಿಯರ ಜೊತೆಗೆ ನಾವು ಅದನ್ನ ಚರ್ಚೆನ ಮಾಡಬೇಕು. ಅಮ್ಮ, ನಾವು ಗಣೇಶ ಹಬ್ಬದಲ್ಲಿ ಈ ರೀತಿ ಮಾಡಿದ್ವಿ, ಯಾಕೆ ನಾವು ದೀಪಾವಳಿ ಈ ತರ ಆಚರಣೆ ಮಾಡ್ತೇವೆ? ಎಲ್ಲವನ್ನ ನಿಮಗೆ ಇರ್ತಕ್ಕಂತಹ ಕುತೂಹಲ ಭರಿತವಾದಂತಹ ವಿಚಾರಗಳನ್ನ ತಿಳ್ಕೊಂಡು ಅದನ್ನ ಇನ್ನೊಬ್ಬರಿಗೆ ಹೇಳಿದಾಗ ಅಥವಾ ಅದರ ಬಗ್ಗೆ ನೀವು ಚರ್ಚೆ ಮಾಡಿಕೊಂಡಾಗ ನೀವು ಸಂಪೂರ್ಣವಾಗಿ ಅದನ್ನ ತಿಳ್ಕೊಳ್ಬಹುದು ಅಲ್ವಾ ಮಕ್ಕಳೇ? ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ನಾವು ಮಾಡೋಣ ಅಂದ್ರೆ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಆಚರಣೆ ಮಾಡ್ತಕ್ಕಂತಹ ಅಂದ್ರೆ ನಮ್ಮ ದೇಶದಲ್ಲಿ ಹಲವಾರು ಭಿನ್ನ ರಾಜ್ಯಗಳಲ್ಲಿ ಬೇರೆ ಬೇರೆ ಆಚರಣೆ ಮಾಡ್ತಾರೆ, ಬೇರೆ ಬೇರೆ ಹೆಸರಿಂದ ಈ ಹಬ್ಬವನ್ನು ಕರೀತಾರೆ, ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆದ್ರೆ ನಮ್ಮ ಇದರಲ್ಲಿ ಅಂದ್ರೆ ಸುಗ್ಗಿಯ ಹಬ್ಬ ಅಂತ ಕರಿತೇವೆ, ಸಂಕ್ರಾಂತಿ. ಸುಗ್ಗಿಯ ಹಬ್ಬ ಅಂದ್ರೆ ಎಲ್ಲಾ ಬೆಳೆಗಳು ಬಂದಿರುತ್ತೆ, ಅದರ ಬೆಳೆಯನ್ನ ಬಂದು ಅದನ್ನು ಫಸಲನ್ನು ಪಡ್ಕೊಂಡು ಇನ್ನೇನವನು ಚೀಲಕ್ಕೆ ತುಂಬಬೇಕು ಅಥವಾ ಅದನ್ನ ಮಾರುಕಟ್ಟೆಗೆ ರೈತ ಮಾರಾಟ ಮಾಡಬೇಕು, ಅದಕ್ಕೆ ನಾವು ಸುಗ್ಗಿ ಹಬ್ಬ ಅಂತಲೂ ಸಹಿತ ಇದನ್ನ ಕರಿತೇವೆ. ಅಂತ ಸುಗ್ಗಿ ಹಬ್ಬ ಇರತಕ್ಕಂತಹ ಸಂಕ್ರಾಂತಿ ಪದ್ಯದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಅದಕ್ಕಿಂತ ಪೂರ್ವದಲ್ಲಿ ಈ ಸಂಕ್ರಾಂತಿ ಹಬ್ಬ ಒಂದು ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿಗಳ ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಇದರಲ್ಲಿ ನಿಮಗೆ ಕೊಟ್ಟಿಲ್ಲ, ಆದ್ರೆ ನಾನು ಸಿಕ್ಕಂತಹ ಒಂದು ಸೋರ್ಸ್ಗಳ ಮೂಲಕ ಈ ಪದ್ಯವನ್ನು ಯಾರು ಬರೆದಾರೆ ಅಂತ ನಾವು ತಿಳ್ಕೊಂಡು ನಿಮಗೆ ತಿಳಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮಕ್ಕಳೇ. ಈ ಹಾಗಾದ್ರೆ ಈ ಸಂಕ್ರಾಂತಿ ಪದ್ಯವನ್ನ ಬರೆದಿರ್ತಕ್ಕಂಥವರು ಡಾಕ್ಟರ್ HS ವೆಂಕಟೇಶ ಮೂರ್ತಿ ಎನ್ನುವ ಒಬ್ಬ ಮಕ್ಕಳ ಸಾಹಿತಿ. ನೋಡಿ, ಇವರು ಮಕ್ಕಳಿಗಾಗಿ ಹಲವಾರು ಪದ್ಯಗಳನ್ನ, ಈ ರೀತಿಯ ಪದ್ಯಗಳನ್ನ ಹಲವಾರು ಪದ್ಯಗಳನ್ನ ರಚನೆ ಮಾಡಿ ಮಕ್ಕಳ ಸಾಹಿತಿ ಎಂಬ ಒಂದು ಬಿರುದನ್ನು ಸಹಿತ ಪಡ್ಕೊಂಡಿರ್ತಕ್ಕಂತಹ ಒಬ್ಬ ಕನ್ನಡದ ಶ್ರೇಷ್ಠ ಸಾಹಿತಿ ಡಾಕ್ಟರ್ HS ವೆಂಕಟೇಶ ಮೂರ್ತಿ ಅವರು. ಇವರು 23 ಜೂನ್ 1944 ಜನಿಸುತ್ತಾರೆ. ಎಲ್ಲಿ ಅಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೊದಿಗೇರೆ ಎಂಬ ಗ್ರಾಮದಲ್ಲಿ ಇವರು ಜನನ ಆಗುತ್ತೆ. ಯಾವಾಗಂದ್ರೆ 23 ಜೂನ್ 1944. ಇವರ ತಂದೆ ನಾರಾಯಣ ಭಟ್ಟರು, ತಾಯಿ ನಾಗರತ್ನಮ್ಮ. ತಂದೆ ನಾರಾಯಣ ಭಟ್ಟ, ನಾರಾಯಣ ಭಟ್ಟರು, ತಾಯಿ ನಾಗರತ್ನಮ್ಮ. ಇವರು ಬರೆದಿರತಕ್ಕಂತಹ ಪ್ರಮುಖ ಕೃತಿಗಳು ಪರಿಮುಖ, ಮರದ ಸಾಲುಗಳು, ಅಗ್ನಿಮುಖ, ಆಕಾಶದ ಹಕ್ಕು ಇತ್ಯಾದಿ ಕೃತಿಗಳನ್ನ, ಕಾದಂಬರಿಗಳನ್ನ, ನಾಟಕಗಳನ್ನ, ವಿಮರ್ಶಾತ್ಮಕ ಕೃತಿಗಳನ್ನ, ಮಕ್ಕಳ ಕೃತಿಗಳನ್ನ, ಹಲವಾರು ಕೃತಿಗಳನ್ನ ಇವರು ರಚಿಸಿ ಕನ್ನಡಕ್ಕೆ ವಿಶಿಷ್ಟ ಸ್ವರ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ಸಾಹಿತಿ ಅಂತ ಇವರು ನಾವು ಕರಿತೇವೆ. ಇವರ ಒಂದು ಸಾಹಿತ್ಯಿಕ ಕೊಡುಗೆಯನ್ನು ಗಮನಿಸಿ ಹಲವಾರು ಸಂಘ ಸಂಸ್ಥೆಗಳಾಗಿರಬಹುದು, ಮತ್ತೆ ಸಾಹಿತ್ಯಿಕ ಸಂಘಗಳಾಗಿರಬಹುದು, ಮತ್ತೆ ನಮ್ಮ ಗಣ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಸಹಿತ ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಅಂದ್ರೆ ಕೆಲವು ಪ್ರಮುಖರಾಗಿರುತ್ತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇವರು ಹಲವಾರು ಕೃತಿಗಳಿಗೆ ಇವರು ಲಭಿಸತಕ್ಕಂತಹ ಒಂದು ಪ್ರಮುಖ ಒಂದು ಕೃತಿ ಪ್ರಶಸ್ತಿ ಅಂತ ನಾವು ಹೇಳಬಹುದು. ಇಂತಹ ಒಬ್ಬ ಶ್ರೇಷ್ಠ ಸಾಹಿತಿ ನಾ ಮಕ್ಕಳಿಗಾಗಿ ರಚನೆ ಮಾಡತಕ್ಕಂತಹ ಒಂದು ಪದ್ಯ ಸಂಕ್ರಾಂತಿ ಪದ್ಯ. ಮಕ್ಕಳೇ, ಈ ಪದ್ಯವನ್ನು ಬರೆದಿರ್ತಕ್ಕಂಥವರು ಡಾಕ್ಟರ್ HS ವೆಂಕಟೇಶ ಮೂರ್ತಿಯವರು. ಹಾಗಾದ್ರೆ ಈ ಒಂದು ಪದ್ಯವನ್ನು ನಾವು ತಿಳ್ಕೊಳ್ಳುತ್ತಾ ಹೇಗೆ ನಾವು ಹಬ್ಬವನ್ನ ಆಚರಣೆ ಮಾಡ್ತಿರೋದನ್ನ ಮತ್ತೆ
ಹೇಗೆ ನಾವು ಅಲ್ಲಿ ಸಂತೋಷ ಸಡಗರ ಸಂಭ್ರಮದಿಂದ ನಾವು ಇರ್ತೇವೆ ಅನ್ನೋದನ್ನ ಈ ಪದ್ಯದ ಮೂಲಕ ಕವಿಗಳ ಮುಖ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ ಅವರು ಒಂದು ಹೆಣ್ಣು ಮಗಳ ಸಂಭ್ರಮವನ್ನ ಇಲ್ಲಿ ಹೆಣ್ಣು ಮಗಳ ಸಂಭ್ರಮವನ್ನ ಅವರ ಅಣ್ಣ ಅಥವಾ ತಮ್ಮ ಇಲ್ಲಿ ವಿವರಿಸ್ತಾರೆ ನೋಡಿ ಮನೆಯಲ್ಲಿ ಹಬ್ಬ ಮಾಡ್ತಾ ಇರ್ತಕ್ಕಂಥವಳು ಅವಳ ತಂಗಿ ಆ ತಂಗಿಯ ವೈಭವವನ್ನ ಸಡಗರವನ್ನ ಅವಳ ಒಂದು ಉತ್ಸಾಹವನ್ನ ಅವರ ಅಣ್ಣನ ಮೂಲಕ ಸಾಹಿತಿಗಳು ಇಲ್ಲಿ ತಿಳಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಈ ಪದ್ಯವನ್ನು ತಿಳ್ಕೊಳ್ಳುತ್ತಾ ಮುಂದೆ ಇದರಲ್ಲಿ ವಿಚಾರಗಳನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಪೂರ್ವದಲ್ಲಿ ಈ ಪದ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಬೀರು ಅನ್ನೋ ಪದ ಬರುತ್ತೆ ಬೀರು ಅಂತಂದ್ರೆ ಕಪಾಟು ಅಂತ ಅರ್ಥ ಕೊಡುತ್ತೆ ಅಲ್ವಾ ಆದ್ರೆ ಬೀರು ಅಂದ್ರೆ ಹಂಚು ವಿತರಿಸು ಎಂಬ ಅರ್ಥವನ್ನ ಕೊಡುತ್ತೆ ಹಾಗೆ ಕಂತೆ ಅಂದ್ರೆ ಕಟ್ಟು ಕಂತು ಅಂದ್ರೆ ಕಂತೆ ಅಂದ್ರೆ ಕಟ್ಟು ಕೇರಿ ಅಂದ್ರೆ ಓಣಿ ಬೀದಿ ಗರಿ ಮುರಿ ಬಟ್ಟೆ ಅಂದ್ರೆ ಮಡಿಕೆ ಮುರಿಯದ ಬಟ್ಟೆ ಹೊಸ ಬಟ್ಟೆ ಅದು ಹೇಗೆ ಮಣ್ಣಿರ್ತಲ್ಲ ಅದೇ ರೀತಿ ಇರ್ತಕ್ಕಂತಹ ಬಟ್ಟೆ ಹೀಗೆ ಹಲವಾರು ಪದಗಳು ಬರ್ತವೆ ಆ ಹಲವಾರು ಪದಗಳನ್ನ ಮತ್ತೆ ನಾವು ಬಂದ ಆ ಪದ್ಯದ ಸಾರಾಂಶ ಇರುವಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆಯ್ತಲ್ಲ ಮಕ್ಕಳೇ ಈಗ ನಾವು ಈ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಬರ್ತಕ್ಕಂತಹ ಪಾಠ 8 ಸಂಕ್ರಾಂತಿ ಪದ್ಯವನ್ನು ನಾವು ಈಗ ಕೇಳೋಣ ವಿದ್ಯಾರ್ಥಿಗಳೇ ನನ್ನ ಕಡೆ ಒಂದು ಧ್ವನಿ ಸುರುಳಿ ಇದೆ ಆ ಧ್ವನಿ ಸುರುಳಿಯ ಮೂಲಕ ನಿಮಗೆ ಮೊದಲಿಗೆ ಅದನ್ನು ಕೇಳಿಸುತ್ತೇನೆ ಆ ನಂತರದಲ್ಲಿ ನೀವು ಅದನ್ನು ಮನೆಯಲ್ಲಿ ಅಭ್ಯಾಸವನ್ನು ಮಾಡಿ ಅದೇ ರೀತಿ ಹಾಡುವುದನ್ನು ಕಲಿಯಿರಿ ಆಯ್ತಾ ಈಗ ಆ ಕವಿಗಳ ಎಚ್ ಎಸ್ ವೆಂಕಟೇಶ್ವರ ಮೂರ್ತಿಯವರು ಬರತಕ್ಕಂತಹ ಸಂಕ್ರಾಂತಿ ಪದ್ಯದ ಒಂದು ಧ್ವನಿ ಸುರುಳಿಯನ್ನು ನೀವೀಗ ಕೇಳಿ
ವಿದ್ಯಾರ್ಥಿಗಳೇ ಪದ್ಯವನ್ನು ಕೇಳಿದ್ರಲ್ಲ ಅದೇ ರೀತಿ ನೀವು ಸಹಿತ ಮನೆಯಲ್ಲಿ ಹಾಡಲು ಪ್ರಯತ್ನಿಸಿ. ಈಗ ಈ ಒಂದು ತರಗತಿಯಲ್ಲಿ ಇಷ್ಟು ಸಾಕು. ನಂತರದಲ್ಲಿ ಮುಂದಿನ ತರಗತಿಯಲ್ಲಿ ಈ ಒಂದು ಪದ್ಯ ಭಾಗದ ವಿವರಣಾತ್ಮಕ ವಿವರಣೆಯನ್ನು ನಾವು ತಿಳ್ಕೊಳ್ಳೋಣ. ಈಗ ಕೆಲವು ಪ್ರಶ್ನೆಗಳು ಇರ್ತೇನೆ, ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ಕಳುಹಿಸಿ. ಇಂದಿನಿಂದಿರತಕ್ಕಂತಹ ಮನೆಯ ಕೆಲಸದ ಪ್ರಶ್ನೆಗಳು ಈ ರೀತಿ ಇರುತ್ತೆ. ಈ ಒಂದು ಮೂರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ಕಳುಹಿಸಿ. ಧನ್ಯವಾದಗಳು.